ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಒಂದು ಹೊಸ ಸುದ್ದಿ ಬಂದಿದೆ. ಸೊ ಎಕ್ಸಾಮ್ ಡೇಟು ಮತ್ತು ಆಲ್ ಟಿಕೆಟ್ನ ಬಿಟ್ಟಿದ್ದಾರೆ, ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೇನೆ. ಹಾಗೆಯೇ ಯಾರ್ಯಾರು ಇವಾಗ ಫಸ್ಟ್ ಪಿ ವಿಗೆ ಜಾಯ್ನ್ ಆಗ್ತಿದ್ದೀರಾ, ಅವ್ರಿಗೆ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಶುರುವಾಗಿದೆ ಎಲ್ಲ ಕಾಲೇಜ್ ಕಡೆಯಿಂದನು, ಅದನ್ನು ಕೂಡ ಹೇಗೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫಸ್ಟ್ ವಿಷಯ ನೋಡೋದಾದ್ರೆ, ನಾವು ಹೋಟ್ಲು ಮ್ಯಾನೇಜ್ಮೆಂಟ್ ಜಂಟಿ ಪ್ರವೇಶ ಪರೀಕ್ಷೆಗೆ ಪರೀಕ್ಷಿತ ದಿನಾಂಕ ಪ್ರಕಟ. ಏನು ಫಸ್ಟು ಹೋಟ್ಲು ಮ್ಯಾನೇಜ್ಮೆಂಟ್ ಕಡೆಯಿಂದ ಎಕ್ಸಾಮ್ ಡೇಟ್ನ ಪೋಸ್ಟ್ಪೋನ್ ಮಾಡಿದ್ರು, ಈಗ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 29ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಪ್ರವೇಶ ಪತ್ರ ಹೇಗೆ ಡೌನ್ಲೋಡ್ ಮಾಡೋದು ಅಂತಂದರೆ, ನಿಮ್ಮ ಹಾಲ್ ಟಿಕೆಟ್ನ ನೀವು ನೋಡ್ತಿರ್ಬೋದು, ಇಲ್ಲಿ ಡಿಸ್ಪ್ಲೇ ಮೇಲೂ ಬರ್ತಾ ಇದೆ ವೆಬ್ಸೈಟು www.nta.akarnataka.nic.in ಆರ್ NCHMJE.NTA.NIC.INಗೆ ಭೇಟಿ ನೀಡಿ. ಅಲ್ಲಿ NCHMJE 2020 ಅಡ್ಮಿಟ್ ಕಾರ್ಡ್ ಅಲ್ಲಿ ಏನಿಲ್ಲಿ ಇದು ಕಾಣಿಸ್ತಾ ಇದೆ ನಿಮಗೆ, ಅದು ಕೂಡ ಅಲ್ಲಿ ವೆಬ್ಸೈಟಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಏನೇನು ಕೇಳುತ್ತೆ ಅಂದರೆ, ರಿಜಿಸ್ಟರ್ ನಂಬರು ಮತ್ತು ನಿಮ್ಮದು ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಅದನ್ನು ಕೊಟ್ಟರೆ ನಿಮ್ಮದು ಪ್ರೊಫೈಲ್ ಓಪನ್ ಆಗಿ ನಿಮಗಲ್ಲಿ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಹಾಗೆ ನೀವು ಅದನ್ನು ಡೌನ್ಲೋಡ್ ಅಥವಾ ಪ್ರಿಂಟೌಟ್ನ ತಗೊಳ್ಬೋದು. ಮತ್ತು ನೆಕ್ಸ್ಟ್ ವಿಷಯ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಪ್ರಥಮ PUCಗೆ ಪ್ರವೇಶಾತಿ ಆರಂಭ. ಏನಂದರೆ, ನಮ್ಮದು ಮೊನ್ನೆ ಸೋಮವಾರ SS ರಿಸಲ್ಟ್ ಬಂದಿದೆ. ಸೊ ಹಾಗೆಯೇ ಇವತ್ತರಿಂದನೇ ಅಂದರೆ 13ನೇ ತಾರೀಕಿನ ಅಂದರೆ ಇವತ್ತಿಂದನೇ ಆನ್ಲೈನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರೆ ಹಾಗೆಯೇ. ಆದರೆ ಕೆಲವು ಕಾಲೇಜಸ್ ಏನು ಮಾಡಿದ್ವು ಅಂತಂದರೆ, ಆದೇಶಕ್ಕೂ ಮುನ್ನ ಅಂದರೆ ಇವರು ನೋಟಿಫಿಕೇಷನ್ ಕೊಡೋಕ್ಕಿಂತ ಮುಂಚೆನೇ ಕೆಲವು ಕಾಲೇಜಸ್ಗಳು ಆನ್ಲೈನ್ ಅಪ್ಲಿಕೇಶನ್ ಶುರು ಮಾಡಿದ್ದು, ಆ ಕಾಲೇಜ್ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ. ಹಾಗೆಯೇ ಕೆಲವರಿಗೆ ಇದು ತುಂಬ ಖುಷಿಯಾದ ವಿಚಾರ, ಆದರೆ ಇನ್ನೊಂದು ಕಡೆಯಿಂದ ಕೆಲವರಿಗೆ ತುಂಬ ಬೇಜಾರಾಗುತ್ತೆ. ಕೆಲವರಿಗೆ ಇಂತಿಂಥ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ, ಕೆಲವರು ಅಪ್ಲೈ ಮಾಡಿರೋಕ್ಕಾಗಿರೋದಿಲ್ಲ, ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಪ್ಲೈ ಮಾಡೋಕ್ಕಾಗಿರೋದಿಲ್ಲ, ಸೀಟ್ ಸಿಗೋದಿಲ್ಲ ಇಲ್ಲಿ. ನೋಡೋಣ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಡಿಸಿಷನ್ ತಗೊಳುತ್ತೆ ಅಂತ. ಹಾಗೆಯೇ ನಾವು ಇವ್ರು ನೋಡ್ತಿರ್ಬೋದು ಇಲ್ಲಿ ಆನ್ಲೈನ್ ಜೊತೆಗೆ ನೇರವಾಗಿ ಅರ್ಜಿ. ಕೆಲವು ಕಾಲೇಜಲ್ಲಿ ಈಗ ಆನ್ಲೈನ್ ಫೆಸಿಲಿಟಿ ಇರೋಲ್ಲ, ಆ ಕಾಲೇಜಲ್ಲಿ ಕೂಡ ಡೈರೆಕ್ಟ್ ಹೋಗಿ ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನೀವು ನೋಡ್ತಿರ್ಬೋದು ಡೇಟ್ಗಳು ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್ ಡೇಟ್ಸ್ ಇದು. ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಆರಂಭ ಇವತ್ತಿನಿಂದ, ಅಂದರೆ ಆಗಸ್ಟ್ 13, 2020. ಅರ್ಜಿ ವಿತರಣೆಗೆ ಕೊನೆಯ ದಿನಾಂಕ 17, ಮೀನ್ ಶನಿವಾರ ಲಾಸ್ಟ್ ಡೇಟು ಅರ್ಜಿ ವಿತರಣೆ ಕೊನೆಯ ದಿನಾಂಕ. ಭರ್ತಿ ಮಾಡಿದ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕ ಆಗಸ್ಟ್ 19. ಅರ್ಜಿ ಸಲ್ಲಿಸಿರುವ ಎಲ್ಲ ಅಭ್ಯರ್ಥಿಗಳ ವರ್ಗವಾರು ಮತ್ತು ಮೆರಿಟ್ ಅನ್ವಯ ಪಟ್ಟಿ ಪ್ರಕಟಣೆ ಅಂತಂದರೆ, ಫಸ್ಟು ಅಂದರೆ ಮೆರಿಟ್ ಲಿಸ್ಟ್ ಯಾರ್ದಾರು ಬಂದಿರುತ್ತೆ ಅಂತ ಆಗಸ್ಟ್ 21ರೊಳಗಡೆ ಮಾಡ್ತೀನಿ, ಅಂದರೆ ಆಗಸ್ಟ್ 21ಕ್ಕೇ ಮಾಡ್ತೀನಿ ಅಂತ ಹೇಳಿದರೆ, ಶುಲ್ಕ ಕಟ್ಟಿ ದಾಖಲಾದ ವಿದ್ಯಾರ್ಥಿಗಳ ಪಟ್ಟಿ ಪ್ರಕಟ. ಅಂದರೆ ಯಾರು ಆಗಸ್ಟ್ 21 ಆದಮೇಲೆ ಲಿಸ್ಟ್ ನೋಡಿ ಯಾರು ಅಡ್ಮಿಷನ್ ಆಗ್ತಾರೆ ಅವಾಗ, ಅಂದರೆ ಯಾರ್ಯಾರು ಅಡ್ಮಿಷನ್ ಆಗಿದ್ದಾರೆ ಅಂತ ಕಾಲೇಜ್ಗೆ ಅದನ್ನು September 11 ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೀಟು ಉಳಿತದಲ್ಲಿ ಅವುಗಳ ಭರ್ತಿಗೆ ಅಂತಿಮ ಪಟ್ಟಿ ಪ್ರಕಟ. ಅಕಸ್ಮಾತ್ ಕೆಲವು ಟೈಮಲ್ಲಿ ಈಗ ಎಲ್ಲರೂ ಬೇರೆಯವರು ಡಬಲ್ ಕಾಲೇಜಸ್ ಹಾಕಿರ್ತಾರೆ, ಅಲ್ಲಿ ಸಿಕ್ಕಿರುತ್ತೆ, ಅವಾಗ ಇಲ್ಲಿ ಬಿಟ್ಟು ಅವರು ಹೋಗ್ತಾರೆ ಅಂತಂದರೆ ಅವ್ರದ್ದು ಸೀಟ್ ಉಳಿದಿರುತ್ತೆ, ಅದನ್ನು ಫಿಲ್ ಮಾಡೋಕ್ಕೆ ಮತ್ತೆ ನಿಮಗೆ ಇನ್ನೊಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ, ಆವಾಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೆಚ್ಚಿನ ವಿವರಣೆ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.